ಇದರಲ್ಲಿ ಇನ್ನೂ ವೈನ್ ಇದ್ದಂಗಿದೆ ಅಪ್ಪು. ವಿಡಿಯೋ ಸ್ಟಾರ್ಟ್ ಮಾಡ್ಬಿಟ್ಟಿದ್ಯಾ? ಓಕೆ, ಹಲೋ ಎವ್ರಿವನ್, ನಾನು ನಿಮ್ ಶ್ವೇತಾ. ಇವತ್ತಿನ ವಿಡಿಯೋ ಕಂಪ್ಲೀಟ್ ಡಿಐವೈ ಮೇಲೆ ಇರುತ್ತೆ. ಒಂದು ವೈನ್ ಬಾಟ್ಲ್ ಯೂಸ್ ಮಾಡ್ಕೊಂಡು ವಾಲ್ಸ್ ಮಾಡೋದನ್ನ ಕಲ್ಸ್ಕೊಡ್ತೀವಿ, ಹಾಗೆ ಸಿಂಪಲ್ ಅಬ್ಸ್ಟ್ರಾಕ್ಟ್ ಪೇಂಟಿಂಗ್ ಮಾಡೋದ್ ಕೂಡ ತೋರಿಸ್ಕೊಡ್ತಾ ಇದೀನಿ. ಇನ್ ಯಾಕೆ ತರ ಬನ್ನಿ, ನಮ್ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ. ವೆಲ್ಕಮ್ ಟು ಸ್ವೀಟ್ ಇನ್ ಸ್ಯಾನ್ ಫ್ರಾನ್ಸಿಸ್ಕೋ. ಇದಕ್ ಬೇಕಾಗಿರೋ ಮೆಟೀರಿಯಲ್ಸ್ ಏನಂದ್ರೆ, ಒಂದು ವೈನ್ ಬಾಟಲ್ ಬೇಕಾಗುತ್ತೆ, ಹಾಗೆ ಒಂದು ಜೂಟ್ ವೈನ್, ಅಂಡ್ ಈ ಪೆನ್ಸಿಲ್, ಈ ಪೇಪರ್ ಅಂಡ್ ಈ ಗ್ಲಿಟರ್ ಯೂಸ್ ಮಾಡ್ಕೊಂಡು ನಾನು ಒಂದು ವರ್ಕ್ ಮಾಡ್ತಾ ಇದೀನಿ. ಅದ್ರ ರಿಪ್ಲೇಸ್ಮೆಂಟ್ ಆಗಿ ನೀವು ಯಾವ್ದಾದ್ರೂ ಮಾಡ್ಕೊಬಹುದು, ಬಟ್ ಮಾಡುವಾಗ ನೋಡಿ. ಇದಕ್ಕೆ ಪೇಪರ್ ಬೇಕಾಗುತ್ತೆ, ಪೆನ್ಸಿಲ್, ಹಾಗೆ ಸ್ವಲ್ಪ ಗ್ಲಿಟರ್ ತಗೊಂತ ಇದೀನಿ, ಅಂಡ್ ಗ್ಲೂ ಬೇಕಾಗುತ್ತೆ, ಮತ್ತೆ ಪೇಂಟ್ ನ ಮಾಡೋದಕ್ಕೆ ಇದೊಂದು ಬ್ರಷ್, ಹಾಗೆ ವೈಟ್ ಪೇಂಟ್ ಯೂಸ್ ಮಾಡ್ತಾ ಇದೀನಿ. ಈ ಪೇಂಟ್ ಆದ್ರೂ ಯೂಸ್ ಮಾಡಬಹುದು, ಇಲ್ಲ ಅಂದ್ರೆ ಯೂಶಲಿ ಬಾಟಲ್ ವರ್ಕ್ ಮಾಡುವಾಗ ತುಂಬಾ ಸ್ಪ್ರೇ ಯೂಸ್ ಮಾಡ್ತಾರೆ. ಸೊ ನಾನು ಯೂಶಲಿ ಮನೇಲಿ ಏನಿದ್ರೆ ಅದರಲ್ಲೇ ಮಾಡ್ತೀನಿ, ಅದ್ರಿಂದ ನಾನು ಪೇಂಟ್ ಯೂಸ್ ಮಾಡಿಕೊಂಡು ಮಾಡ್ತಾ ಇದೀನಿ ವರ್ಕ್ ನ. ಸೊ ಫಸ್ಟ್ ಪೇಂಟ್ ಮಾಡ್ಬಿಡ್ತೀನಿ ಬಾಟಲ್ ನ. ಸೊ ಈ ಟಾಪ್ ಅಂಡ್ ಬಾಟಮ್ ಪಾರ್ಟ್ ಅಲ್ಲಿ ಪೇಂಟ್ ಅಷ್ಟು ಕ್ಲಿಯರ್ ಆಗಿ ಇಲ್ದಿದ್ರು ಪರವಾಗಿಲ್ಲ, ಇನ್ ಬಿಟ್ವೀನ್ ಮಾತ್ರ ಚೆನ್ನಾಗಿ ಪೇಂಟ್ ಆಗುವಂಗ್ ನೋಡ್ಕೊಳ್ಳಿ, ಬಿಕಾಸ್ ಈ ಪಾರ್ಟ್ ಅಲ್ಲಿ ಜೂಟ್ ಬರೋ ಹಾಗೆ ನೋಡ್ಕೊಂತೀನಿ, ಆದ್ರಿಂದ ಇಲ್ಲೇನು ಬೇಕಾಗಿರಲ್ಲ. ಸೊ ಮೇನ್ಲಿ ಈ ಮಿಡ್ಲ್ ಒನ್ ಮಾತ್ರ ಫುಲ್ ನೀಟಾಗಿ ಪೇಂಟ್ ಮಾಡ್ಕೊಳ್ಳಿ, ಪೇಂಟ್ ಆರ್ ಸ್ಪ್ರೇ, ವಾಟ್ ಎವರ್, ಇಫ್ ಪಾಸಿಬಲ್ ಡಬಲ್ ಕೋಟಿಂಗ್ ಕೂಡ ಕೊಟ್ಕೊಬಹುದು. ಸೊ ಇದೀಗ ಆರೋದಕ್ಕೆ ಸೈಡ್ ಇಟ್ಬಿಡ್ತಾ ಇದ್ದೀನಿ. ಈಗ ಈ ವಾಲ್ಸ್ಗೋಸ್ಕರ ನಾನು ಈ ತರ ಒಂದು ಹಾರ್ಟ್ ಶೇಪ್ ಮಾಡಿಕೊಂಡು ಇದರಲ್ಲಿ ಶೇಪ್ ಮಾಡ್ಕೊತ ಇದ್ದೀನಿ. ಸೊ ಈಗ ನಮಗೆ ಈ ಹಾರ್ಟ್ ಬೇಕಾಗುತ್ತೆ, ಅಂಡ್ ಈವನ್ ಇದು ಕೂಡ ಬೇಕಾಗುತ್ತೆ. ಅದರಲ್ಲೇ ಇನ್ನೊಂದು ಸ್ಮಾಲ್ ಹಾರ್ಟ್ ಮಾಡ್ಕೊತ ಇದ್ದೀನಿ ಅದ್ರ ಮೇಲೆ ಪ್ಲೇಸ್ ಮಾಡೋದಕ್ಕೆ. ಸೊ ನಮಗೀಗ ಈ ಎರಡು ಹಾರ್ಟ್ಸ್ ಅಂಡ್ ಹಾಗೆ ಚಿಕ್ಕದ ಕೂಡ ಇದು ಬೇಕಾಗುತ್ತೆ. ಸೊ ಈಗ ಪೇಂಟ್ ಆಗಿದ ತಕ್ಷಣ ಏನ್ ಮಾಡ್ಕೊಳ್ಳೋಣ ಅಂದ್ರೆ, ಆಕ್ಚುಲಿ ಫೆವಿಕಾಲ್ ಯೂಸ್ ಮಾಡಬಹುದು, ಬಟ್ ಅದು ಆಗೋಗಿದೆ. ಸೊ ನಾನು ಗ್ಲೂಗನ್ ಯೂಸ್ ಮಾಡ್ತಾ ಇದ್ದೀನಿ. ಈ ತರ ಒಂದು ರೌಂಡ್ ಆಗಿ ಹಾಕೊಂಡ್ಬಿಡೋಣ, ಒಂದ್ ಪ್ಯಾರಲಲ್ ಲೈನ್ ಆಗಿ. ಸೊ ಇದಿಲ್ಲಿ ಈ ತರ ಟ್ವೈನ್ ಹಾಕಿದ್ದಾಯ್ತಲ್ವಾ, ಅದೇ ತರ ಮೇಲೆಗಡೆ ಕೂಡ ಒಂದು ಇಲ್ಲಿಂದ ಟಾಪ್ ವರ್ಗು ಅದೇ ತರ ಮಾಡ್ಕೊಬೇಕಾಗುತ್ತೆ. ಸ್ಟಾರ್ಟ್ ಮಾಡ್ಕೊತೀನಿ. ಫಸ್ಟ್ ಫೆವಿಕೋಲ್ ಇದ್ರೆ ಒಂದೇ ಸಲ ಹಚ್ಚಿಬಿಟ್ಟು ಈ ತರ ಸುತ್ಕೊಂಡು ಹೊರಟೋಗ್ಬಹುದು. ಸ್ವಲ್ಪ ಈ ಗ್ಲೂಗನ್ ಇಂದ ಸ್ವಲ್ಪ ಕಷ್ಟ ಆಗ್ತಿದೆ. ಗ್ಲೂಗನ್ ಮೊದಲೇ ಈ ಗ್ಲೂ ಸ್ವಲ್ಪ ಒಂದ್ ಸೆಕೆಂಡ್ ಅಲ್ಲೇ ಆರೋಗುತ್ತೆ, ಅದ್ರಿಂದ ಅದರ್ವೈಸ್ ಫೆವಿಕೋಲ್ ಆಗಿದ್ರೆ ಆರಾಮಾಗಿ ಒಂದ್ ಸ್ವಲ್ಪ ಸ್ವಲ್ಪ ಒಂದಿಷ್ಟ ಅಗಲ ಹಾಕೊಂಡ್ಬಿಟ್ಟು ಸುತ್ತ ಹಾಕೊಂಡು ಹೋಗ್ಬೋದಾಗಿತ್ತು. ಈಗ ಈ ಬಾಟ್ಲ್ ಈ ತರ ಇರುತ್ತೆ ಅಲ್ಲ, ಇಲ್ಲೆಲ್ಲ ವೈಟ್ ಇರುತ್ತೆ, ಸೊ ತುಂಬಾ ಖಾಲಿ ಖಾಲಿ ಅನಿಸ್ತಿರುತ್ತೆ ಅಂತ. ನಾನು ಏನ್ ಮಾಡ್ತೀನಿ ಅಂದ್ರೆ, ಈ ಶೇಪ್ ಇರ್ಬೇಕು ಅಂದ್ರೆ ಈ ಶೇಪ್ ನ ಮತ್ತೆ ಬೇಕಾಗುತ್ತೆ ಅಂತ ಕೇಳಿದೆ ಅಲ್ಲ, ಅದೇನಕ್ಕೆ ಅಂದ್ರೆ, ಸೊ ಈ ತರ ಮಾಡಿಕೊಂಡು ಸ್ವಲ್ಪ ಫೆವಿಕಲ್ ಹಾಕೊಬೇಕು, ಅಂಡ್ ದೆನ್ ಅದ್ರ ಮೇಲೆ ತಕ್ಷಣ ಗ್ಲಿಟರ್ ಹಾಕೊಬೇಕಾಗತ್ತೆ. ಸೊ ಈಗ ಒನ್ ಮೋರ್ ಥಿಂಗ್, ಆಗ್ಲೇ ನಾನು ಈ ತರ ಹಾರ್ಟ್ ಶೇಪ್ ಇಟ್ಕೊಂಡಿರಿ ಅಂತ ಹೇಳದ್ನಲ್ಲ, ಸೊ ಅದನ್ನ ಈ ತರ ಪ್ಲೇಸ್ ಮಾಡ್ಕೊಬೇಕು. ಅದ್ರಮೇಲೆ ನೆಕ್ಸ್ಟ್ ಒನ್, ಸೊ ನಮ್ ವಾಲ್ಸ್ ಆಲ್ಮೋಸ್ಟ್ ಆಗೋಗ್ತಾ ಬಂತು. ದಿಸ್ ಇಸ್ ದ ಫೈನಲ್ ಲುಕ್, ವೇಟ್, ಸೊ ದಿಸ್ ಇಸ್ ಅವರ್ ಫೈನಲ್ ಲುಕ್. ಫ್ಲವರ್ಸ್ ಹಾಕಿಟ್ರೆ ಈ ತರ ಇರುತ್ತೆ, ವಿತೌಟ್ ಫ್ಲವರ್ಸ್ ಅಂದ್ರೆ ಇದು ಆಕ್ಚುಲಿ ನಾನು ಇದಕ್ಕೆ ಮುಂಚೆ ಮಾಡಿದ್ದಿತ್ತು. ಸೊ ವಿತೌಟ್ ಫ್ಲವರ್ಸ್ ಈ ತರ ಇರುತ್ತೆ. ಈ ಪೇಂಟಿಂಗ್ ಬೇಕಾಗಿರೋ ಐಟಮ್ಸ್ ಯೂಶಲಿ ಅಬ್ಸ್ಟ್ರಾಕ್ಟ್ ಪೇಂಟ್ಗೆ ಜಸ್ಟ್ ಪೇಂಟ್ ಅಂಡ್ ಬೋರ್ಡ್ ಇದ್ರು ಕೂಡ ಸಾಕು, ಬ್ರಷ್ ಕೂಡ ಬೇಕಾಗಿರಲ್ಲ. ಬಟ್ ಇವತ್ತು ನಾನು ಮಾಡ್ತಿರೋ ಇದಕ್ಕೆ
ಪೇಂಟಿಂಗ್ ಬ್ರಷ್ ಬೇಕಾಗುತ್ತೆ, ಹಾಗೆ ಇದು ನೈಫ್ ಬೇಕಾಗುತ್ತೆ, ಅಂಡ್ ಮಾಸ್ಕಿಂಗ್ ಟೇಪ್, ಮೇನ್ ಥಿಂಗ್ ಕ್ಯಾನ್ವಾಸ್ ಬೋರ್ಡ್. ಅಂಡ್ ಇಲ್ಲಿ ನಾನೊಂದು ಆಕ್ಚುಲಿ 4 ಕಲರ್ಸ್ ಯೂಸ್ ಮಾಡ್ತಾ ಇದ್ದೀನಿ, ಅಂದ್ರೆ ಇದು ಇದ್ರದ್ದು ಡಾರ್ಕರ್ ವರ್ಷನ್ ಇದು, ಸೊ ಯೂಶಲಿ 3 ಇದ್ರೂ ಕೂಡ ಸಾಕಾಗುತ್ತೆ, ಬ್ಲ್ಯಾಕ್, ಅಕ್ವಾ ಬ್ಲೂ ಅಂಡ್ ವೈಟ್ ಕಲರ್. ಸೊ ಈಗ ಮಾಡೋದು ಹೇಗೆ ಅಂತ ನೋಡ್ಬಿಡೋಣ, ಬನ್ನಿ. ಸೊ ಫಸ್ಟ್ ಬ್ಲ್ಯಾಕ್ ಕಲರ್ ಪೇಂಟ್ ತಗೊಂಡು ಈ ತರ ಹಾಕೊಂತ ಇದ್ದೀನಿ. ಸೊ ದೆನ್ ಈ ಸ್ಪ್ಯಾಚುಲ ತಗೊಂಡು ಈ ತರ ಮಾಡ್ಕೊಬೇಕಾಗುತ್ತೆ. ಈಗ ಅಗೇನ್ ಸ್ಪ್ಯಾಚುಲ ತಗೊಂಡು ಅದನ್ನ ಈ ತರ ಮಾಡ್ಕೊಬೇಕಾಗುತ್ತೆ. ಈಗ ಈ ತರ ಲೈಕ್ ನಾನು ಇರೋದ್ರಲ್ಲಿ ಈ ತರ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಈ ತರ ತಗೊಂಡು ಮಾಡ್ಕೊಬೇಕಾಗುತ್ತೆ. ಸೊ ಈಗ ಈ ಬ್ಲೂ ಕಲರ್ ಪೇಂಟ್ ತಗೊಂಡು ಈ ಫುಲ್ ಕಂಪ್ಲೀಟ್ ಬ್ಲ್ಯಾಕ್ ಅಂಡ್ ವೈಟ್ ಮೆಸ್ ಮೇಲೆ ಅಲ್ಲಲ್ಲಿ ಹಾಕೊಬೇಕಾಗುತ್ತೆ, ನಾನು ತೋರಿಸಿದ ತರ ಈ ಸ್ಪ್ಯಾಚುಲ ಯೂಸ್ ಮಾಡ್ಕೊಂಡು. ಈ ಪೇಂಟಿಂಗ್ ಬ್ರಷ್ ನ ಈ ತರ ಇಟ್ಕೊಂಡು ಅನ್ಬಾರ್ದು, ಈ ತರ ಇಟ್ಕೊಂಡು ಅನ್ಬೇಕು. ಸೊ ಈ ಪೇಂಟಿಂಗ್ ಬ್ರಷ್ ಮಾಡ್ಬಿಟ್ಟಿದ್ರೆ ಬೇಗ ಆರೋಗ್ತಾ ಇತ್ತು, ಬಟ್ ಥಿಕ್ ಆಗಿ ಹಾಕಿದೀವಲ್ಲ, ಇದು ಸ್ವಲ್ಪ ಆರೋದಕ್ಕೆ ಟೈಮ್ ಬೇಕಾಗುತ್ತೆ. ಸೊ ಸ್ವಲ್ಪ ತುಪ್ಪ ಒಣಗೋದಕ್ಕೆ ಬಿಟ್ಬಿಡೋಣ ಇದನ್ನು. ಸೊ ಇದು ಸ್ವಲ್ಪ ಆರಿದೆ, ಈಗ ಸ್ವಲ್ಪ ಮಾಸ್ಕಿಂಗ್ ಟೇಪ್ ಜೊತೆ ಕೆಲಸ ಇದೆ. ಸೊ ಈ ತರ ಮಾಸ್ಕಿಂಗ್ ಟೇಪ್ ಹಾಕೊಬೇಕಾಗುತ್ತೆ. ಸೊ ಈಗ ಇನ್ ಬಿಟ್ವೀನ್ ಇಲ್ಲಿ ನಾನು ಯೂಸ್ ಮಾಡಿರೋ ಬ್ಲೂ ಕಲರ್ ಗಿಂತ ಇದು ಸ್ವಲ್ಪ ಲೈಟ್ ಕಲರ್ ಇದೆ. ಇಫ್ ಅಟ್ ಆಲ್ ಈ ಕಲರ್ ಇಲ್ಲ ಅಂದ್ರೆ ನಾವು ಇದ್ರ ಜೊತೆಗೆ ಸ್ವಲ್ಪ ವೈಟ್ ಪೇಂಟ್ ಮಿಕ್ಸ್ ಮಾಡ್ಕೊಬಹುದು. ಸೊ ನಾನೀಗ ಈ ಪೇಂಟ್ ಹಾಕೊಂತ ಇದ್ದೀನಿ. ಸೊ ಇದಿನ್ನು ಇಲ್ಲಿಗೆ ಫಿನಿಶ್ ಆಗಿಲ್ಲ, ಇನ್ನೊಂದು ಎರಡು ಸ್ಟೆಪ್ಸ್ ಬ್ಯಾಲೆನ್ಸ್ ಇದೆ. ಸೊ ಅದಕ್ಕೆ ಇನ್ನೊಂದ್ಸಲ ಮಾಸ್ಕಿಂಗ್ ಟೇಪ್ ತಗೊಂಡು ಈ ತರ ಪೇಂಟ್ ಎಲ್ಲಿ ಹಾಕಿರ್ತೀವೋ ಆ ಲೈನ್ ನ ಕವರ್ ಮಾಡೋ ಹಾಗೆ ಹಾಕೋಬೇಕು, ಅದ್ರ ಮೇಲೇನೆ. ನೆಕ್ಸ್ಟ್ ಇದ್ರ ಮೇಲೆ ಯಾವ ಕಲರ್ ಡಾರ್ಕ್ ಯೂಸ್ ಮಾಡಿರ್ತೀವೋ ಅದನ್ನೇ ತಗೊಂಡು ಈ ತರ ಪೇಂಟ್ ಮಾಡ್ಕೊಬೇಕಾಗುತ್ತೆ.
ಈಗ ಒಂದು ಸ್ವಲ್ಪ ಬ್ಲ್ಯಾಕ್ ಕಲರ್ ತಗೊಂಡು ಇಲ್ ಲೈನ್ ಹಾಕೊಬೇಕಾಗುತ್ತೆ. ಡ್ರಾಯಿಂಗ್ ಮೇಲೆ ಜಾಸ್ತಿ ಬರಬಾರ್ದು, ಓನ್ಲಿ ಟೇಪ್ ಮೇಲೆ ಜಾಸ್ತಿ ಬರಬೇಕು. ಬಟರ್ಫ್ಲೈ ತರ ಇರುತ್ತೋ ಇಲ್ಲ ನೋಡ್ತೀನಿ. ಇವತ್ತಿನ ಪೇಂಟಿಂಗ್ ಕಂಪ್ಲೀಟ್ ಆಗೋಯ್ತು. ಸೊ ದಿಸ್ ಈಸ್ ಪೇಂಟ್ ಫಾರ್ ದ ಡೇ. ಹೇಗಿದೆ? ಚೆನ್ನಾಗಿದೆ. ಬಟರ್ಫ್ಲೈ ಏನಾದ್ರೂ ಕಾಣಿಸ್ತಿದ್ಯಾ? ಬಟರ್ಫ್ಲೈ, ಹಾರ್ಸ್ ಎಲ್ಲ ಕಾಣಿಸ್ತಿದೆ. ಆರ್ಟಿಸ್ಟ್ ಏನಾದ್ರೂ ಮಾತಾಡ್ತಿದ್ದಾರಾ ಇದರಲ್ಲಿ? ಒಂದ್ ಕಡೆ ಹಾರ್ಸ್ ಆಗಿರ್ತಿದೆ, ಒಂದ್ ಕಡೆ ರಾಬಿಟ್ ಓಡ್ತಿದೆ, ಇನ್ನೊಂದ್ ಕಡೆ ಬಟರ್ಫ್ಲೈ ಹಾರ್ತಿದೆ. ಯಾವ್ದಾದ್ರು ಬರ್ಡ್? ಬರ್ಡು ಕ್ಲಮ್ಸಿ ಆಗೈತೆ. ಬರ್ಡ್ ಅಷ್ಟೊಂದು ಪರವಾಗಿಲ್ಲ. ಈ ಕಡೆ ಮೂತಿ ಅವೆರಡು ವಿಂಗ್ಸ್ ಹಿಂದೆ ತೋಕೆ. ಸೊ ನಿನ್ನಲ್ಲಿ ಒಂದು ಆರ್ಟಿಸ್ಟ್ ಇದೆ, ಕಲಾ ಪೋಷಕತ್ವ ಇದೆ ನಿನ್ನಲ್ಲಿ. ಬೇಸಿಕ್ ಆಗಿ ನಾನು ನೀನು ಚೆನ್ನಾಗಿ ಮಾಡ್ತೀಯ. ನಾನ್ ರೆಫರೆನ್ಸ್ ಆಗಿ ತಗೊಂಡಿದ್ದ ತರನೂ ಇದೆಯಲ್ಲ. ಇದೆಯಾ? ಸರಿ ಇದೆಯಲ್ಲ ಅಂತ ಕನ್ವಿನ್ಸ್ ಮಾಡ್ಬಾರ್ದು. ಕೇಳ್ತೀವಿ. ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ. ಸೊ ಇದು ಆಕ್ಚುಲಿ ನನ್ನ ಫ್ರೆಂಡ್ ಒಬ್ಬರಿಗೆ ಗಿಫ್ಟ್ ಮಾಡೋದಕ್ಕೆ ಅಂತ ಇವತ್ತು ಪೇಂಟಿಂಗ್ ಕೆಲಸ ಮಾಡಿದ್ದು, ಮನೆಗೋಸ್ಕರ ಅಲ್ಲ. ಸೊ ಹೇಗಿದೆ ಪೇಂಟಿಂಗ್, ನಿಮ್ಗೆ ಹೇಗೆ ಅನ್ನಿಸ್ತು? ನಾನಂತೂ ಇದನ್ನ ಕುತ್ಕೊಂಡು ಕರೆಕ್ಟ್ ಆಗಿ ಒಂದು ಐ ಥಿಂಕ್ ಒಂದು 3 hours ಆದ್ರೂ ಸ್ಪೆಂಡ್ ಮಾಡಿದೆ. ಬೇಗ ಆಗೋಗ್ತಿತ್ತು. ಬಟ್ ದ ಥಿಂಗ್ ಈಸ್, ಇದೆಲ್ಲ ಸ್ವಲ್ಪ ಪೇಂಟಿಂಗ್ ತುಂಬಾ ಥಿಕ್ ಆಗಿರುತ್ತೆ, ಅದು ಆರೋದಕ್ಕೆ 1.5 hours ಮೇಲೆ ಆಯ್ತು. ಸೊ ಪೇಂಟಿಂಗ್ ಹೇಗ ಅನಿಸ್ತು ಅಂತ ಅಂದ್ಬಿಟ್ಟು ನಂಗೆ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ನನ್ನ ಡಿ ಐ ವೈ ವರ್ಕ್ ಕೂಡ ಹೇಗೆ ಅನಿಸ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಾನಂತೂ ಈ ಪೇಂಟಿಂಗ್ ಮಾಡ್ತಾ ತುಂಬಾನೇ ಎಂಜಾಯ್ ಮಾಡ್ತೆ. ಐ ಹೋಪ್ ನೀವು ಕೂಡ ವಿಡಿಯೋ ನೋಡ್ತಾ ಅಷ್ಟೇ ಎಂಜಾಯ್ ಮಾಡಿದ್ರ ಅನ್ಕೊತಾ ಇದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ತಪ್ಪದೆ ಹೋಗಿ ಫಾಲೋ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.